ನಮ್ಮ ಶಿವಮೊಗ್ಗದಾಗೆ ಹೊಸ ವಿಮಾನ ನಿಲ್ದಾಣ ಉದ್ಘಾಟನೆ ಆಗ್ತಾ ಇದೆ. ಈ ವಿಷಯವಾಗಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಏನು ಹೇಳಿದ್ರು ಗೊತ್ತಾ? ಬನ್ನಿ ಹೇಳ್ತೀನಿ. ನಮ್ಮ ಶಿವಮೊಗ್ಗದ ವಿಮಾನ ನಿಲ್ದಾಣ ಇದೇ ಫೆಬ್ರವರಿ 27ಕ್ಕೆ ಉದ್ಘಾಟನೆ ಆಗ್ತಾ ಇದೆ. ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಈ ವಿಮಾನ ನಿಲ್ದಾಣದ ಉದ್ಘಾಟನೆ ಬಗ್ಗೆ ಸಂಸದ ಬಿವೈ ರಾಘವೇಂದ್ರ ಇವರು ಒಂದು ಟ್ವೀಟ್ ಅನ್ನು ಹಾಕಿದ್ರು. ಅದರಲ್ಲಿ ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣದ ಕನಸು ನನಸಾಗಿದೆ. ಶಿವಮೊಗ್ಗ ವಿಮಾನ ನಿಲ್ದಾಣವು ಕೇವಲ ವಿಮಾನ ನಿಲ್ದಾಣವಾಗದೆ ಮಲೆನಾಡು ಪ್ರದೇಶದ ಪರಿವರ್ತನೆಯ ಗೇಟ್ವೇ ಆಗಿ ಸ್ಥಾಪಿತಗೊಂಡಿದೆ ಅಂತ ಟ್ವೀಟ್ ಮಾಡಿದ್ರು. ಅದಕ್ಕೆ ನಮ್ಮ ಮೋದಿ ಅವರು ಸುಮ್ಮನೆ ಇರ್ತಾರ? ಅವರು ಆ ಟ್ವೀಟ್ಗೆ ಪ್ರತಿಕ್ರಿಯಿಸಿದ್ದಾರೆ. ಏನಂತ ಹೇಳ್ತೀನಿ ಬನ್ನಿ. ನರೇಂದ್ರ ಮೋದಿ ಅವರು ತಮ್ಮ ಟ್ವೀಟ್ನಲ್ಲಿ ದ ಏರ್ಪೋರ್ಟ್ ಇನ್ ಶಿವಮೊಗ್ಗ ವಿಲ್ ಬೂಸ್ಟ್ ಕಾಮರ್ಸ್ ಕನೆಕ್ಟಿವಿಟಿ ಆ್ಯಂಡ್ ಎನ್ಹಾನ್ಸ್ ಟೂರಿಸಂ ಅಂತ ಸಿಂಪಲ್ ಆಗಿ ಟ್ವೀಟ್ ಮಾಡಿದ್ದಾರೆ ಮತ್ತು ಶುಭ ಹಾರೈಸಿದ್ದಾರೆ. ಅಂದರೆ ಆರ್ಥಿಕ ಚೇತರಿಕೆಯನ್ನು ತರಲಿ ಹಾಗೂ ಸಂಪರ್ಕ ಕ್ರಾಂತಿಯ ಜೊತೆಗೆ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಇನ್ನಷ್ಟು ಅಭಿವೃದ್ಧಿಯನ್ನು ಸಾಧಿಸಲಿ ಅಂತ ನರೇಂದ್ರ ಮೋದಿ ಅವರು ಶುಭ ಕೋರಿದ್ದಾರೆ. ನಮ್ಮ ಶಿವಮೊಗ್ಗದ ಹೊಸ ವಿಮಾನ ನಿಲ್ದಾಣ ಇದೇ ಫೆಬ್ರವರಿ 27ರಂದು, ಅಂದರೆ ಅವತ್ತು ನಮ್ಮ ಮಾಜಿ ಸಿಎಂ ಆದಂಥ ಬಿ ಎಸ್ ಯಡಿಯೂರಪ್ಪ ಇವರ ಜನ್ಮದಿನ ಅಂದು ಉದ್ಘಾಟನೆ ಆಗ್ತಾ ಇದೆ. ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪ್ರಧಾನಮಂತ್ರಿಯವರು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಇಡೀ ಮಲೆನಾಡಿನ ಜನ ಫುಲ್ ಖುಷಿಯಾಗಿದ್ದಾರೆ. ಇನ್ನು ಮುಂದೆ ಏನಿದ್ರು ಸೊಯಿ ಟಪಾಕ್ ಟು ಶಿವಮೊಗ್ಗ ಟು ಬೆಂಗಳೂರು, ಶಿವಮೊಗ್ಗ ಟು ಚೆನ್ನೈ, ಶಿವಮೊಗ್ಗ ಟು ಮುಂಬೈ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಸಪೋರ್ಟ್ ಮಾಡಿ. ಇದು ನಿಮ್ಮ ಕ್ರೇಜಿ ನ್ಯೂಸ್.